ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಭಕ್ತರು ಈಗಾಗಲೇ ಆಗಮಿಸಿದ್ದಾರೆ. ಮಹಾಪ್ರಸಾದದ ದಾಸೋಹಕ್ಕಾಗಿ ಭಕ್ತರು ದವಸ ಧಾನ್ಯ, ಹೋಳಿಗೆ, ರೊಟ್ಟಿ ಮತ್ತಿತರೆ ಸಿಹಿ ತಿನಿಸುಗಳನ್ನು ಕೂಡ ಮಠಕ್ಕೆ ನೀಡ್ತಾ ಇದ್ದಾರೆ. ಈ ಮಹಾದಾಸೋಹಕ್ಕಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ 53 ಹಳ್ಳಿಯ ಜನ ಸುಮಾರು 8,50,000 ಶೇಂಗಾ ಹೋಳಿಗೆಗಳನ್ನು ತಯಾರು ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಭಕ್ತರು ಈಗಾಗಲೇ ಮಠಕ್ಕೆ ಕೊಟ್ಟಿರೋದು ಸುಮಾರು ಲಕ್ಷಗಟ್ಟಲೆ ಶೇಂಗಾ ಹೋಳಿಗೆಗಳನ್ನ ಮಠಕ್ಕೆ ಈಗಾಗಲೇ ಸುತ್ತಮುತ್ತ 53 ಹಳ್ಳಿಯ ಗ್ರಾಮಸ್ಥರು ಲಕ್ಷಗಳ ಸಂಖ್ಯೆಯಲ್ಲಿ ತಂದು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಗವಿಸಿದ್ದೇಶ್ವರ ಮಠದ ಜಾತ್ರಾ ಮಹೋತ್ಸವ ಆರಂಭ ಆಗಿ ನಡೆಯುತ್ತೆ. ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಳ್ಳಬೇಕು ಅಂತ ಪ್ರತಿ ಬಾರಿಯೂ ಕೂಡ ಗವಿಸಿದ್ದೇಶ್ವರ ಜಾತ್ರೆ ಅಂತ ಹೇಳಿದ್ರೆ ಅದರ ವೈಭವ, ಅಲ್ಲಿ ಸೇರುವಂತಹ ಭಕ್ತರ ಸಂಖ್ಯೆ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾನೆ ಬರ್ತಾ ಇದ್ದೀವಿ. ಈ ಬಾರಿಯೂ ಕೂಡ ಅಷ್ಟೇ ವಿಜೃಂಭಣೆಯಿಂದ ಅದನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಲಕ್ಷಾಂತರ ಭಕ್ತರು ಕೂಡ ಅಲ್ಲಿ ಬಂದು ಧಾವಿಸಿದ್ದಾರೆ, ಆಗಮಿಸಿದ್ದಾರೆ. ಮಹಾಪ್ರಸಾದದ ದಾಸೋಹ ಈ ಜಾತ್ರೆಯಲ್ಲಿ ಮಹತ್ವ ಪಡೆದುಕೊಂಡಿರುವಂಥದ್ದು. ಸೊ ದಾಸೋಹಕ್ಕಾಗಿ ಭಕ್ತರು ಈಗಾಗಲೇ ದವಸ ಧಾನ್ಯಗಳನ್ನು ಮಠಕ್ಕೆ ನೀಡಿದ್ದಾರೆ, ಅದು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ದಾಸೋಹ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ವಿಜೃಂಭಣೆಯಿಂದ ನಡೆಯೋದ್ರಿಂದ ಗ್ರಾಮಸ್ಥರೆಲ್ಲರೂ ಕೂಡ ತಾವೇ ಸ್ವಯಂ ಪ್ರೇರಿತರಾಗಿ ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ, ಹೋಳಿಗೆ ರೊಟ್ಟಿಗಳನ್ನೆಲ್ಲ ಈಗಾಗಲೇ ಮಠಕ್ಕೆ ತಲುಪಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಾಜು ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಅಲ್ಲಿಂದ ನೋಡೋಣ. ದಕ್ಷಿಣ ಭಾರತದ ಕುಂಭಮೇಳೆ ಎಂದು ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಇಂದಿನಿಂದ ಆರಂಭವಾಗಿರುವಂಥದ್ದು. ಕಳೆದ ಒಂದು ತಿಂಗಳಿನಿಂದ ಈ ಏನು ಕೊಪ್ಪಳದ ಸುತ್ತಮುತ್ತಲಿರುವಂಥ ಭಕ್ತರು ಈ ಒಂದು ಜಾತ್ರೆಗಾಗಿ ಸಾಕಷ್ಟು ದವಸ ಧಾನ್ಯ, ರೊಟ್ಟಿ, ಶೇಂಗಾ ಹೋಳಿಗೆ, ವಿವಿಧ ಬಗೆಯ ಏನು ಪ್ರಸಾದಕ್ಕೆ ಮಹಾಪ್ರಸಾದಕ್ಕೆ ಬೇಕು ಆ ಎಲ್ಲ ಒಂದು ವಸ್ತುಗಳನ್ನು ಮಠಕ್ಕೆ ತರ್ತಿರುವಂಥದ್ದು. ಈಗ ನಾನು ಸದ್ಯ ಒಂದು ಮಠದ ದಾಸೋಹ ಮಂಟಪ ಇದೆ ಆ ಆವರಣದಲ್ಲಿದ್ದೀನಿ. ನೀವು ಇಲ್ಲಿ ಒಂದು ದೊಡ್ಡ ಕಂಟೈನರ್ ಇದೆ, ಈ ಕಂಟೈನರು ಏನಂದರೆ ಸಿಂಧನೂರಿನ ಗೆಳೆಯರ ಬಳಗಲಿಂದ ಬಂದಿರುವಂಥದ್ದು. ಅವರು ಈ ಒಂದು ಕಂಟೈನರ್ ಮೂಲಕ ಈ ಒಂದು ಜಾತ್ರೆಯ ಮಹಾಪ್ರಸಾದಕ್ಕಾಗಿ ಏನು ಶೇಂಗದ ಹೋಳಿಗೆಗಳನ್ನು ತಂದಿರುವಂಥದ್ದು. ಸುಮಾರು ಈ ಒಂದು ಕಂಟೈನರಲ್ಲಿ 8.5 ಲಕ್ಷ ಹೋಳಿಗೆಯನ್ನು ಈ ಸಿಂಧನೂರು ಗೆಳೆಯರ ಬಳಗ ವತಿಯಿಂದ ತಂದಿರುವಂಥದ್ದು. ರಾಯಚೂರು ಜಿಲ್ಲೆ ಸಿಂಧನೂರು ಭಾಗದ ಒಂದು ಏನು ಗೆಳೆಯರ ಬಳಗ ಇದೆ. ಪ್ರತಿ ವರ್ಷ ಈ ಸಿಂಧನೂರಿನಿಂದ ಸಾಕಷ್ಟು ಲಕ್ಷಾನುಗಟ್ಟಲೆ ಹೋಳಿಗೆಗಳನ್ನು ಮಾಡಿಕೊಂಡು ಈ ಜಾತ್ರೆಗೆ ತರುವಂಥದ್ದು. ಈ ವರ್ಷ ಕೂಡ ಸಿಂಧನೂರಿನ ಗೆಳೆಯರ ಬಳಗ ಏನು ಈ ಶೇಂಗದ ಹೋಳಿಗೆಯನ್ನು ತಂದಿರುವಂಥದ್ದು. ಸುಮಾರು 8.5 ಲಕ್ಷ ಈ ಬಾರಿ ಶೇಂಗದ ಹೋಳಿಗೆಯನ್ನು ತಂದಿರುವಂಥದ್ದು. ಸುಮಾರು ಸುತ್ತಮುತ್ತಲಿನ 53 ಹಳ್ಳಿಯ ಜನರು ಈ ಹೋಳಿಗೆಗಳನ್ನು ತಯಾರು ಮಾಡಿರುವಂಥದ್ದು. ನೀವು ಈ ನಾನೀಗ ಹೋಳಿಗೆಯನ್ನು ನಿಮ್ಗೆ ತೋರಿಸ್ತಾ ಇದ್ದು ನೋಡಿರಿ, ಇದು ಪ್ರತಿ ವರ್ಷ ಕೂಡ ಈ ರೀತಿಯಾಗಿ ಶೇಂಗದ ಹೋಳಿಗೆಯನ್ನು ಮಾಡುವುದರ ಮೂಲಕ ಏನು ಗವಿಸಿದ್ದಪ್ಪ ಅಜ್ಜನ ಜಾತ್ರೆ ಇದೆ ಆ ಅಜ್ಜನ ಜಾತ್ರೆಗೆ ಮಹಾಪ್ರಸಾದಕ್ಕಾಗಿ ಇವರು ಪ್ರತಿ ವರ್ಷ ಕೂಡ ತರ್ತಾರೆ. ಸೊ ನಾನು ಇದ್ರ ಬಗ್ಗೆ ನಾನು ಇಲ್ಲಿ ಇವರು ಇಲ್ಲಿ ಸ್ವತಃ ಏನು ಸಿಂಧನೂರಿನಿಂದ ಇರುವಂಥ ಮುಖಂಡರು ಇಲ್ಲಿದ್ದಾರ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರತಿ ವರ್ಷ ನಿಮಗೆ ಗೊತ್ತಿರುವಂಥದ್ದೇ ಇದು ದೊಡ್ಡ ಜಾತ್ರೆ, ಲಕ್ಷಾಂತರ ಭಕ್ತರು ಬರುವಂಥದ್ದು, ಹೌದಾ? ನೀವು ಪ್ರತಿ ವರ್ಷವೂ ಈ ಹೋಳಿಗೆಯನ್ನು ತರ್ತೀರಿ. ಈ ವರ್ಷ ಇದನ್ನು ಎಷ್ಟು ದಿನ ಅಲ್ಲಿಂದ ಮಾಡಿದ್ರಿ, ಏನಂತ ಈ ಬಾರಿ ಏನಂತ ಸಂಕಲ್ಪ ಮಾಡ್ಕೊಂಡು ಬಂದಿದ್ರಿ? 15 ದಿವಸದ ಇದು ಮಾಡಿವ್ರು, ಶೇಂಗಾ ಒಣಗಾಕೋದು, ಆರಿಸೋದು, 15 ದಿವಸ ಕೆಲಸ. ಆಮೇಲೆ 8 ದಿವಸದಿಂದ ಶೇಂಗಾ ಹೋಳಿಗೆ ಚಲೋ ಮಾಡಿವ್ರು ಮಾಡೋಕೆ. 8.5 ಲಕ್ಷ ಶೇಂಗಾದ ಹೋಳಿಗೆ, ಒಂದು 98 ಕ್ವಿಂಟಲ್ ಬೆಲ್ಲ, 98 ಕ್ವಿಂಟಲ್ ಶೇಂಗಾ, 45 ಕೆಜಿ ಇಟ್ಟು ಇಷ್ಟು ಇದಾಗೈತೆ ರೀ. 50 ಹಳ್ಳಿಯಿಂದ ಎಲ್ಲ ಇದು ಮಾಡ್ಯಾರ ಶೇಂಗಾದ ಹೋಳಿಗೆ. ಈ ಹೋಳಿಗೆ ಮಾಡೋದಕ್ಕೆ ಎಷ್ಟು ಜನ ಮಹಿಳೆಯರನ್ನ ಸೇರಿಸಿದ್ರಿ ಅಂತ? ಹಳ್ಳಿಗೆ ಒಂದು 150-200 ಜನ ಹಳ್ಳಿಯಾಗ್ರೆ ಎಲ್ಲ ಒಂದೊಂದು ಓಣಿಗೆ ಒಂದೊಂದು ಇದಕ್ಕಂತ ಬ್ಯಾಚ್ ಮಾಡಿ 1 ಕ್ವಿಂಟಲ್ 1/2 ಕ್ವಿಂಟಲ್ ಲೆಕ್ಕ ಮಾಡಿ ಕೊಟ್ಟಿದ್ವಿ. ಅಲ್ಲಿ ಓಣಿಗೆಲ್ಲ ಸೇರಿ 50 ಮಂದಿ 100 ಮಂದಿ ಬ್ಯಾಚ್ ಆಗಿ ಮಾಡಿದ್ದು ವ್ಯವಸ್ಥೆ. 50 ಹಳ್ಳಿಗೆ ಇದು ಮಾಡಿತ್ತಿರ ಶೇಂಗಾದ ಹೋಳಿಗೆ ಎಲ್ಲ ಹಂಚಿದ್ವಿ, ಶೇಂಗಾ ಹಂಚಿ ಎಲ್ಲ ಇದು ಮಾಡಿ ಆಮೇಲೆ 5-6 ದಿವಸದಾಗೆಲ್ಲ ರೆಡಿ ಮಾಡಿ ಕೊಟ್ಟರು. ಅಲ್ಲ, ಈಗ ನೀವು ಇದನ್ನು ಈ ಒಂದು ದಾಸೋಹಕ್ಕೆ ಈ ಹೋಳಿಗೆನ ಕೊಡೋದು ಎಷ್ಟು ವರ್ಷದಿಂದ ಕೊಡೋಕತ್ತೀರ? ಹೋದ ವರ್ಷದಿಂದ ಇದು ಮಾಡ್ಯಾರ್ರಿ, ಹೋದ ವರ್ಷದಿಂದ ಕೊಡೋಕಚ್ಚಿವ್ರಿ.
ಪ್ರತಿ ವರ್ಷ ಮಿರ್ಚಿ ಹಾಕ್ಸೋದು ಇದು ಮಾಡೋದು ಎಲ್ಲ ವರ್ಷದಿಂದ ಒಂದು 5-6 ವರ್ಷದಿಂದ ಮಾಡ್ಕೊಂತ ಬಂದರು. ಈ ಜಪ್ಗೌಡ ಅಂತೇಳಿ ಎಲ್ಲದೇ 2 ವರ್ಷದಿಂದ ಉಳಿಗೆ ಇದೆಲ್ಲ ಇದು ಮಾಡಿದ್ವಿ. ವರ್ಷ ಅವ್ರ ಮನ್ಸಿನಾಗ ಏನು ಬರ್ತೈತೆ ಅದನ್ನ ಮಾಡ್ಕೊಂತ ಹೊಂಟಾರೆ ಸೇವ. ಹಾಂ, ಈ ಜಪ್ ಗೌಡ ಅಂತ ಇದ್ದಾನ್ರಿ. ಆತಂದ ಎಲ್ಲ ವಾಸು ಓಸ್ ಎಲ್ಲ ಭಾರಿ ಸಿಸ್ಟಮ್ ಬಿಟ್ಟಕಂದ್ರೆ ಆತಂದ ವ್ಯವಸ್ಥೆ ಎಲ್ಲ ಚಲೋ ಮಾಡಿ ಎಲ್ಲ ಹಳ್ಳಿಗಳಿಗೆ ಅಡ್ಡಾಡೋದು ಆತ ಪ್ರತಿನಿತ್ಯ ಆತಂದ ಕರಿತೆ. ಆತನಿಂದ ನಾವು ಸೇವಕರು ಆತೆಲ್ಲ ಇದು ಮಾಡಿ ಎಲ್ಲ ಇದು ಮಾಡಿಕೊಡ್ತ. ಸಿಂಧನೂರಿನ ವೀರಸ್ವಾಮಿನವರು ಹೇಳೋ ಪ್ರಕಾರ ಈ ಜಾತ್ರೆ ಬಹಳ ಖ್ಯಾತಿ ಪಡೆದಿರುವಂಥದ್ದು, ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನಸಂಖ್ಯೆ ಬರುವಂಥದ್ದು, ಭಕ್ತರು ಬರುವಂಥದ್ದು. ಹಾಗಾಗಿ ನಾವು ಕಳೆದ 5 ವರ್ಷದಿಂದ ವಿಭಿನ್ನವಾಗಿ ವಿವಿಧ ಬಗೆಯ ಒಂದು ದಾಸೋಹಕ್ಕಾಗಿ ಪ್ರಸಾದಗಳನ್ನು ತರ್ತಾ ಇದ್ದೀವಿ. ಈ ಬಾರಿ ಕಳೆದ 2 ವರ್ಷಗಳಿಂದ ನಾವು ಹೋಳಿಗೆಗಳನ್ನು ಈ ಒಂದು ಜಾತ್ರೆಗೆ ತರ್ತಾ ಇದ್ದೀವಿ ಅನ್ನೋ ಮಾತನ್ನು ಆಡಿರುವಂಥದ್ದು. ಕ್ಯಾಮ್ರಾಮ್ಯಾನ್ ಲೋಕೇಶ್ ಜೊತೆ ರಾಜು ಬಿಆರ್, ನ್ಯೂಸ್ ಫಸ್ಟ್, ಕೊಪ್ಪಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.